Good morning, dear students. Subject Kannad, 3rd standard. In this poem, Chitte Padya. Makkale, now Indina Taragatiyalli, Chitte Emba Padyadara Bagge Tilidukollona. Okay? Chitte, Chitte means butterfly. Chandada Chitte means beautiful butterfly. Kottovaru, who has given Bannada Batte, andre colors dress. Ninage yaru kotru? ಈ ಪೋರಿ ಈ ತುಂಟಿ ಏನು ಕೇಳ್ತಾ ಇದ್ದಾಳಂದರೆ ಬಟರ್ಫ್ಲೈನ, ನಿನಗೆ ಈ ಬಟ್ಟೆ ಯಾರು ಕೊಟ್ಟರು, ಈ ಕಲರ್ ಕಲರ್ ಡ್ರೆಸ್ ಯಾರು ಕೊಟ್ಟರು ನಿನಗೆ ಅಂತ ಕೇಳ್ತಾ ಇದ್ದಾಳೆ. ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ಅಂತ ಕೇಳ್ತಾ ಇದ್ದಾಳೆ. ಏನಂದರೆ ನಿನ್ನನ್ನು ಟಚ್ ಮಾಡಲು ಬಂದರೆ ತಟ್ಟನೆ ಸಡನ್ಲಿ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ನನಗೆ ಸಿಟ್ಟು ಯಾಕೆ ಬರೆಸುವೆ, ನೀನು ಟಚ್ ಮಾಡಲು ಬಂದರೆ ನೀ ಓಡಿ ಹೋಗುವೆ, ನನಗೆ ಸಿಟ್ಟು ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ಹೂವಿನ ಹತ್ರ ಏನಿದು ನಿಂದು ಗುಟ್ಟು, ಬಾಬಾ ಒಳಗೆ ಕಮ್ ಕಮ್ ಇನ್ಸೈಡ್, ಕೊಡುವೇನು ನಾನು ಬಿಸಿ ಬಿಸಿ ದೋಸೆ, ಹಾಟ್ ಹಾಟ್ ದೋಸೆ, ಸಿಹಿ ಸಿಹಿ ಜೇನು ಅಂದರೆ ಸ್ವೀಟ್ ಸ್ವೀಟ್ ಹನಿ. ಓಕೆ ಚಿಲ್ಡ್ರನ್, ದಿಸ್ ಪೋಯಮ್ ರಿಟನ್ ಬೈ ಡಾಕ್ಟರ್ ಪಿ ನಾರಾಯಣ್ ಭಟ್. ಮಕ್ಕಳೇ, ಈಗ ನಾವು ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡೋಣ. ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ, ಕೊಟ್ಟವರಾರು ಬಣ್ಣದ ಬಟ್ಟೆ, ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ಹೂವಿನ ಹತ್ತಿರ ಏನಿದು ಗುಟ್ಟು, ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ, ಸಿಹಿ ಸಿಹಿ ಜೇನು. ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ, ಕೊಟ್ಟವರಾರು ಬಣ್ಣದ ಬಟ್ಟೆ, ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ಹೂವಿನ ಹತ್ತಿರ ಏನಿದು ಗುಟ್ಟು, ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ, ಸಿಹಿ ಜೇನು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಪೇಜ್ ಕವಿಕೃತಿ ಪರಿಚಯ. ಪಿ ನಾರಾಯಣ್ ಭಟ್ ಅವರು ಕೊಡಗು ಜಿಲ್ಲೆಯ ಪರಾಜೆ ಗ್ರಾಮದವರು. ಶಿವಮೊಗ್ಗದಲ್ಲಿ ದಂತ ವೈದ್ಯಕೀಯ ವೃತ್ತಿಯಲ್ಲಿದ್ದು ಈಗ ವಿಶ್ರಾಂತಿ ಜೀವನ ನಡೆಸುತ್ತಿದ್ದಾರೆ. ಚಿಲಿಪಿಲಿ ಗುಟ್ಟುವ ಚಿನ್ನರಿಗಿ ಪುಟಾಣಿ ಪದ್ಯಗಳು, ಚಿನ್ನದ ಚೆಂಡು, ಬಣ್ಣದ ಬಲೂನ್, ಇವು ಮಕ್ಕಳಿಗಾಗಿ ಬರೆದ ಕವನ ಸಂಕಲನಗಳು. ಭಾರತಿಗೆ ಆರತಿ ಎಂಬುದು ಇವರ ದೇಶಭಕ್ತಿ ಗೀತೆಗಳು ಸಂಕಲನ. ಇವರು ಪುಟಾಣಿ ಪದ್ಯಗಳು ಎಂಬ ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆರಿಸಲಾಗಿದೆ. ಮಕ್ಕಳೇ, ಇವರು ಕೊಡಗು ಜಿಲ್ಲೆಯ ಪೆರಾಜಿ ಗ್ರಾಮದವರು. ಇವರು ದಂತ ವೈದ್ಯಕೀಯ ವೃತ್ತಿಯಲ್ಲಿದ್ದು ಇವರು ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಇವರು ವಿಶ್ರಾಂತಿ ಜೀವನ ಅಂದರೆ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ಇವರು ಚಿಲಿಪಿಲಿ ಗುಟ್ಟುವ ಚಿನ್ನರಿಗಿ ಪುಟಾಣಿ ಪದ್ಯಗಳು, ಚಿನ್ನದ ಚೆಂಡು, ಬಣ್ಣದ ಬಲೂನು, ಇವು ಮಕ್ಕಳಿಗಾಗಿ ಬರೆದಿರುವಂಥ ಒಂದು ಕವನ ಸಂಕಲನಗಳು. ಭಾರತಿಗೆ ಆರತಿ ಎಂಬುದು ಇವರ ದೇಶಭಕ್ತಿ ಗೀತೆಗಳು ಸಂಕಲನ. ಇವರು ಪುಟಾಣಿ ಪದ್ಯಗಳು ಎಂಬ ಕವನ ಸಂಕಲನದಿಂದ ಪ್ರಸ್ತುತ ಈ ಚಿಟ್ಟೆ ಎಂಬ ಪದ್ಯವನ್ನು ಆರಿಸಲಾಗಿದೆ. ಓಕೆ, ಅರ್ಥ ತಿಳಿಯಿರಿ. ತಟ್ಟನೆ ಅಂದರೆ ಕೂಡಲೇ, ಸಡನ್ಲಿ. ಫೋರಿ ಅಂದರೆ ಒಂದು ತುಂಟಿ. ಸುಮ್ಮನೆ ಅಂದರೆ ಕಾರಣವಿಲ್ಲದೆ ಸುಮ್ಮನೆ ಇರುವುದು. ತೋರುವೆ ಅಂದರೆ ಪ್ರದರ್ಶಿಸುವುದು, ನೋಡಿಸುವುದು. ಗುಟ್ಟು ಅಂದರೆ ರಹಸ್ಯ, ಸೀಕ್ರೆಟ್. ಈ ಕೆಳಗಿನ ಪ್ರಾಸಪದಗಳನ್ನು ಓದಿರಿ. ಇವು ಪ್ರಾಸಪದಗಳನ್ನು ಓದೋಣ. ಚಿಟ್ಟೆ, ಪಟ್ಟೆ, ಹಾರಿ, ಪೋರಿ, ಸಿಟ್ಟು, ಗುಟ್ಟು, ನಾನು, ಜೇನು. ಪದ್ಯದಲ್ಲಿ ಬಿಟ್ಟಿರುವ ಪದಗಳನ್ನು ಬರೆಯಿರಿ. ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ಹೂವಿನ ಹತ್ತಿರ ಏನಿದು ಗುಟ್ಟು, ಕೆಳಗಿನ ಪದಗಳನ್ನು ಓದಿರಿ ಮತ್ತು ಬರೆಯಿರಿ. ರೀಡ್ ಆ್ಯಂಡ್ ರೈಟ್. ಚಂದದ ಚಿಟ್ಟೆ, ಕೊಟ್ಟವರಾರು ಬಣ್ಣದ ಬಟ್ಟೆ, ಬಿಸಿ ಬಿಸಿ ದೋಸೆ. ರೀಡ್ ಆ್ಯಂಡ್ ರೈಟ್. ಓಕೆ, ಈ ಕೊಟ್ಟಿರೋ ಪದಗಳನ್ನು ಓದಿ ನಕಲು ಮಾಡಿ, ಅಂದರೆ ಕಾಪಿ ಮಾಡಿ ಇಲ್ಲಿ ಬರೆಯೋದು ಟೂ ಲೈನಲ್ಲಿ. ಸಿಹಿ ಸಿಹಿ, ಬಿಸಿ ಬಿಸಿ,
ರುಚಿ ರುಚಿ, ಪಳ ಪಳ, ಘಮ ಘಮ, ಚಟಚಟನೆ, ಲಟಲಟನೆ, ಪಟಪಟನೆ, ಗಬಗಬನೆ, ಜಗಜಗನೆ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು. ನಿಮಗೆ ಈ ಪೋಯಮ್ ಇಷ್ಟ ಆಯ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್. ಥ್ಯಾಂಕ್ ಯು.